So even really, Namatara Nas choice entry after first round seat allotment. So first round seat allot Adanantara, Yawn the choices can enter Madbek Tau, Yeno choices and Tantra, even the Rudel Tirkolana. So basically, there are now choices that they enter Madbodu, Yawn choices enter Madbodu, depending on the conditions. So conditions can describe Madonna. So you know, example to discuss Martin so that Nimge easy I help Agbodu. So consider a candidate John Antoba, student is a candidate John Yurukuda. ಭಾಗವಹಿಸಿರ್ತಾರೆ ಸೊ ಅವರು ಎಂಟರ್ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಲಿಸ್ಟ್ ಈ ರೀತಿ ಇದೆ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಕೊಡ್ತಿರೋದು ಸೊ ಫಸ್ಟ್ ಆಪ್ಷನ್ ಎಂಟ್ರಿ ಹಿ ಡಿಡ್ ಆರ್ವಿ ಕಾಲೇಜ್ ಸೆಕೆಂಡ್ ಎಂ ಎಸ್ ಆರ್ ಐ ಟಿ ಮಾಡಿದ್ರೆ ಥರ್ಡ್ ಅಂಡ್ ಸೋ ಆನ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ ಸೊ ಆಫ್ಟರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಯಿತು ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ ತಕ್ಷಣ ಹಿ ಗೆಟ್ಸ್ ಸೆಕೆಂಡ್ ಕಾಲೇಜ್ ದಟ್ ಇಸ್ ಎಂ ಎಸ್ ಆರ್ ಐ ಟಿ ಕಾಲೇಜ್ ಸಿಕ್ಕಿದೆ ಈ ಒಂದು ಕಾಲೇಜ್ ಅವರಿಗೆ ಸಿಕ್ಕಿದೆ ಸೊ ಚಾಯ್ಸ್ ಒನ್ ಅಂದ್ರೆ ಏನು ಸೊ ಜಾನ್ ಈಸ್ ವೆರಿ ಹ್ಯಾಪಿ ದೆನ್ ಹಿ ಚೂಸಸ್ ಚಾಯ್ಸ್ ಒನ್ ಅವರು ಫುಲ್ ಹ್ಯಾಪಿ ಇದ್ದಾಗ ಮಾತ್ರ ಚಾಯ್ಸಸ್ ಒನ್ ಅನ್ನ ಚೂಸ್ ಮಾಡ್ತಾರೆ ಸೊ ಚಾಯ್ಸಸ್ ಒನ್ ಏನ್ ಇಂಪ್ಲೈ ಮಾಡುತ್ತೆ ಸೊ ಹಿ ಈಸ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸೀಟ್ ಸೊ ಎಂ ಎಸ್ ಆರ್ ಐ ಟಿ ಅಲ್ಲಿ ಹಿ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್ ಹಿ ಈಸ್ ವೆರಿ ಹ್ಯಾಪಿ ದಟ್ ಐ ಗಾಟ್ ದಿಸ್ ಕಾಲೇಜ್ ದೆನ್ ಓನ್ಲಿ ಹಿ ಚೂಸಸ್ ಚಾಯ್ಸ್ ಒನ್ ಸೊ ಚಾಯ್ಸ್ ಒನ್ ಚೂಸ್ ಮಾಡಿದ ತಕ್ಷಣ ದಟ್ ಇಂಪ್ಲೈಸ್ ಈಸ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸೀಟ್ ಹಿ ಕ್ವಿಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಫರ್ದರ್ ರೌಂಡ್ಸ್ ಹಿ ವಿಲ್ ಜಾಯಿನ್ ದಿ ಕಾಲೇಜ್ ಬೈ ಪೇಯಿಂಗ್ ರಿಸ್ಪೆಕ್ಟಿವ್ ಫೀಸ್ he should log in and report that I have joined the college. So, choices 1 anna thavu choose maadidre, ee ondu conditions apply agutte, that is, he satisfied, avarige aa college full satisfied agide. He wish that avarige ade college bekagirutte, so ade college sigutte, andaga matra avaru choice 1 anna choose maadtare. So, choices 1 anna choose maadida rakshana yav ondu conditions apply agutte. So, he cannot participate in further rounds. So further rounds and the round 2 extended round. So he cannot participate in further rounds ke participate madukagala. Then he will join the college by paying respective fees. So up to fees estirute. So MSRIT college sikida. So college in a fees estu. So college ge report agbegagutte by paying the fees. So paying the fees ella ಮುಂದು ಅಡ್ಮಿಷನ್ ಪ್ರೊಸೀಜರ್ ಮುಗಿದ ನಂತರ ಹಿ ಶುಡ್ ಲಾಗ್ ಇನ್ ಅಂಡ್ ರಿಪೋರ್ಟ್ ಕೆ ಎ ದಟ್ ಐ ಹ್ಯಾವ್ ಜಾಯಿನ್ ದಿ ಕಾಲೇಜ್ ಸೊ ಎಲ್ಲ ಪೇಮೆಂಟ್ ಎಲ್ಲ ಆದ ತಕ್ಷಣ ಅಗೇನ್ ಒಂದು ಲಾಗಿನ್ ಪೇಜ್ಗೆ ಹೋಗಬೇಕಾಗತ್ತೆ ಕೆ ಒಂದು ಲಾಗಿನ್ ಪೇಜ್ಗೆ ಹೋಗ್ಬಿಟ್ಟು ಹಿ ಶುಡ್ ರಿಪೋರ್ಟ್ ಕೆ ಎ ದಟ್ ಐ ಹ್ಯಾವ್ ಜಾಯಿನ್ ದ ಲಾಗಿನ್ ಐ ವಿಲ್ ಜಾಯಿನ್ ದ ಕಾಲೇಜ್ ಅಂತ ಹೇಳಿ ರಿಪೋರ್ಟ್ ಮಾಡಬೇಕಾಗತ್ತೆ ಸೊ ಬೇಸಿಕಲಿ ಇಲ್ಲಿ ಚಾಯ್ಸ್ ಒನ್ ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ಚಾಯ್ಸ್ ಒನ್ ಯಾರು ಚೂಸ್ ಮಾಡಿ ಅಂದರೆ ಫುಲ್ ಹ್ಯಾಪಿ ಆಗಿದ್ದಾರೆ ಆ ಕ್ಯಾಂಡಿಡೇಟ್ ಈಸ್ ಫುಲ್ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ಆಗಿದ್ರೆ ಮಾತ್ರ ತಾವು ಚಾಯ್ಸ್ ಒನ್ ಅನ್ನು ಚೂಸ್ ಮಾಡಿ ಆ ಒಂದು ಕಾಲೇಜ್ಗೆ ಹೋಗ್ಲಿಕ್ಕೆ ರೆಡಿ ಮಾಡಿಕೊಳ್ಳಿ ಸೊ ಇದಾಗಿದ್ದು ಚಾಯ್ಸ್ ಒನ್ ಬಗ್ಗೆ ಸೊ ನೆಕ್ಸ್ಟ್ ಮೂವ್ ಆಗೋಣ ಚಾಯ್ಸ್ ಟೂ ಬಗ್ಗೆ ಚಾಯ್ಸ್ ಟೂ ಏನಿದೆ ಅಂದ್ರೆ ಸೊ ಜಾನ್ ಇಸ್ ಮಾಡರೇಟ್ಲಿ ಹ್ಯಾಪಿ ದೆನ್ ಹಿ ಚೂಸಸ್ ಚಾಯ್ಸ್ ಟೂ ಸೊ ಇಲ್ಲಿ ಜಾಯ್ನಿನ ಒಂದು ಆಪ್ಷನ್ ಎಂಟ್ರಿ ಈ ರೀತಿ ಇದೆ ಸೊ ಅವನಿಗೆ ಸೆಕೆಂಡ್ ಎಂ ಎಸ್ ಆರ್ ಐ ಟಿ ಕಾಲೇಜ್ ಅಲಾಟ್ ಆಗಿದೆ ಸೊ ಇಸ್ ಮಾಡರೇಟ್ಲಿ ಹ್ಯಾಪಿ ಸೊ ಚಾಯ್ಸ್ ಟೂ ಯಾವಾಗ ಮಾಡ್ತಾರೆ ಅಂದ್ರೆ ಹಿ ಸ್ಯಾಟಿಸ್ಫೈಡ್ ಇನ್ ದ ಸೀಟ್ ಓಕೆ ಎಂ ಎಸ್ ಆರ್ ಐ ಟಿ ಓಕೆ ಗುಡ್ ಕಾಲೇಜ್ ಹಿ ಸ್ಯಾಟಿಸ್ಫೈಡ್ ಇನ್ ದ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ಸ್ ಅವನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಬೇಕಂತ ಹೇಳಿ ಚಾಯ್ಸ್ ಟೂ ಅನ್ನು ಅಪ್ಲೈ ಮಾಡ್ತಾರೆ ಬಿಕಾಸ್ ಚಾಯ್ಸ್ ಟೂ ಅಲ್ಲಿ ಅಪ್ಲೈ ಮಾಡಿದ್ರೆ ಏನಾಗಿರೋ ಚಾನ್ಸಸ್ ಏನಿದೆ ಅಂದ್ರೆ ಹಿ ಮೇ ಗೆಟ್ ನೆಕ್ಸ್ಟ್ ರೌಂಡಲ್ಲಿ ಆರ್ ವಿ ಕಾಲೇಜ್ ಸಿಗೋ ಸಾಧ್ಯತೆ ಇರುತ್ತೆ ಸೊ ಹೆನ್ಸ್ ಚಾಯ್ಸ್ ಟೂ ಅನ್ನು ಅಪ್ಲೈ ಮಾಡ್ತಾರೆ ಸೊ ದಟ್ ತಮ್ಮ ಅಬೋ ಪ್ರಯಾರಿಟಿ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಒಂದು ಲಿಸ್ಟ್ ಅಲ್ಲಿ ಅಬೋ ಪ್ರಯಾರಿಟಿ ಯಾವ ಒಂದು ಕಾಲೇಜಸ್ ಇರುತ್ತೆ ಸೊ ಈಗ ಅಲಾಟ್ ಆಗಿರ್ತಕ್ಕಂಥ ಒಂದು ಕಾಲೇಜಸ್ಗಿಂತ ಬೆಟರ್ ಕಾಲೇಜ್ ಸಿಗುವ ಚಾನ್ಸಸ್ ಇರುತ್ತೆ ಚಾಯ್ಸ್ ಟೂ ಅಪ್ಲೈ ಮಾಡಿದ್ರೆ ಸೊ ಅವರು ಚಾಯ್ಸಸ್ ಟೂ ಅನ್ನು ಅಪ್ಲೈ ಮಾಡಿದ್ದಾನೆ ಮಾಡರೇಟ್ಲಿ ಹ್ಯಾಪಿ ಇದ್ರೆ ಸೊ ಇಲ್ಲಿ ಚಾಯ್ಸ್ ಟೂ ಏನ್ ಎಂಪ್ಲೈ ಮಾಡ್ತಿದ್ರೆ ಹಿ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಅ ಫರ್ದರ್ ರೌಂಡ್ಸ್ ಇಫ್ ಎನಿ ಹೈಯರ್ ಪ್ರಯಾರಿಟಿ ಸೀಟ್ಸ್ ಗೆಟ್ ಅಲಾಟೆಡ್ ಇನ್ ಲೇಟರ್ ರೌಂಡ್ಸ್ ದಿಸ್ ಸೀಟ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಸೊ ಎಂ ಎಸ್ ಆರ್ ಐ ಟಿ ಕಾಲೇಜ್ ಅಲಾಟ್ ಆಗಿದೆ ಈ ಒಂದು ಕ್ಯಾಂಡಿಡೇಟಿಗೆ ಸೊ ಅದಕ್ಕಿಂತ ಮೇಲಿರ್ತಕ್ಕಂಥ ಕಾಲೇಜ್ ಆರ್ ವಿ ಕಾಲೇಜ್ ಅಲಾಟ್ ಆಗಿದೆ ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಎಂ ಎಸ್ ಆರ್ ಐ ಟಿ ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಇಫ್ ಹೈಯರ್ ಪ್ರಯಾರಿಟಿ ಸೀಟ್ಸ್ ಇಸ್ ನಾಟ್ ಅಲಾಟೆಡ್ ಇನ್ ಲೇಟರ್ ರೌಂಡ್ ದಿಸ್ ಸೀಟ್ ವಿಲ್ ರಿಮೈನ್ ವಿತ್ ಕ್ಯಾಂಡಿಡೇಟ್ ಸೊ ಎಂ ಎಸ್ ಆರ್ ಐ ಟಿ ಕಾಲೇಜ್ ಮೇಲ್ಗಡೆ ಆರ್ ವಿ ಕಾಲೇಜ್ ಇದೆ ಸೊ ಲೇಟರ್ ರೌಂಡಲ್ಲಿ ಆರ್ ವಿ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಅಗೇನ್ ಹಿ ಹ್ಯಾಸ್ ಟು ಗೋ ಟು ಎಂ ಎಸ್ ಆರ್ ಐ ಟಿ ಸೊ ಇದು ಚಾಯ್ಸ್ ಟೂ ಬಗ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಸಿಂಪಲ್ ಚಾಯ್ಸ್ ಟೂ ಅಪ್ಲೈ ಮಾಡಿದ್ರೆ ಏನಿಲ್ಲ ತಾವು ಅಲಾಟ್ ಆಗಿರ್ತಕ್ಕಂಥ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಳ್ತೀರಾ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಆಗ್ತೀರಾ ಸೊ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಆದಾಗ ನಿಮಗೆ
ಪ್ರಯಾರಿಟಿ ಮಾಡಿರ್ತಕ್ಕಂತ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮೇಲಿರ್ತಕ್ಕಂತ ಅಲಾಟ್ ಆಗಿರ್ತಕ್ಕಂಥ ಕಾಲೇಜಸ್ ನ ಮೇಲಿರ್ತಕ್ಕಂಥ ಒಂದು ಕಾಲೇಜಸ್ ಸಿಗೋ ಚಾನ್ಸಸ್ ಗಳು ಇರುತ್ತೆ. ಸೊ ಆ ಒಂದು ಕಾಲೇಜಸ್ ಸೀಕ್ರೆಟ್ ಆ ಕಾಲೇಜಿಗೆ ಹೋಗ್ಬೇಕಾಗತ್ತೆ, ಇಲ್ಲ ಅಂದ್ರೆ ಈ ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಈ ಕಾಲೇಜಿಗೆ ತಾವು ಜಾಯ್ನ್ ಆಗ್ಬೇಕಾಗತ್ತೆ. ಇದು ಚಾಯ್ಸ್ ಟು ಆ ಒಂದು ಇಂಪ್ಲಿಫಿಕೇಶನ್. ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ ಚಾಯ್ಸ್ ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚಾಯ್ಸ್ ತ್ರೀ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಚಾಯ್ಸ್ ತ್ರೀ, ಫಾರ್ ಎಕ್ಸಾಂಪಲ್ ಜಾನ್ ಇಸ್ ನಾಟ್ ಹ್ಯಾಪಿ. ಜಾನಿಗೆ ಇಲ್ಲಿ MSRIT ಕಾಲೇಜ್ ಅಲೌಟ್ ಆಗಿದೆ, ಹಿ ಇಸ್ ನಾಟ್ ಹ್ಯಾಪಿ ವಿತ್ MSRIT ಕಾಲೇಜ್. ದೆನ್ ಹಿ ಚೂಸಸ್ ಚಾಯ್ಸ್ ತ್ರೀ. ಅವನಿಗೆ MSRIT ಕಾಲೇಜ್ ಸ್ಯಾಟಿಸ್ಫೈ ಆಗಿಲ್ಲ, ಹಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸೀಟ್ MSRIT ಕಾಲೇಜ್ಗೆ. ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಹಿ ವಾಂಟ್ ಮೋರ್, ಅದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅನ್ನೋದಿದ್ರೆ ಚಾಯ್ಸ್ ತ್ರೀ ಏನ ಸೆಲೆಕ್ಟ್ ಮಾಡಿದ್ದಾರೆ. ದಟ್ ಈಸ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸೀಟ್, ಹಿ ಸರೆಂಡರ್ ಇನ್ ದ ಅಲಾಟೆಡ್ ಸೀಟ್. ಸೊ ಆ ಒಂದು ಕ್ಯಾಂಡಿಡೇಟ್ MSRIT ಕಾಲೇಜ್ ಅನ್ನ ಸರೆಂಡರ್ ಮಾಡ್ತಾರೆ, ದಟ್ ಈಸ್ MSRIT ಅನ್ನೋ ಕಾಲೇಜ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಆಟೋಮೆಟಿಕಲಿ MSRIT ಕಾಲೇಜ್ ಆ ಒಂದು ಲಿಸ್ಟ್ ಇಂದ, ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ ಚಾಯ್ಸ್ ತ್ರೀ ಅನ್ನ ಮಾಡಿದ್ರೆ. ದಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಇದ್ ಸೀಟ್, ಹಿ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್. ಸೊ ಅಲಾಟ್ ಆಗಿರ್ತಕ್ಕಂಥ ಸೀಟ್ ಅನ್ನ ಡಿಲೀಟ್ ಮಾಡ್ತಾರೆ ಅಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ಸ್. ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಒಂದು ಪಾರ್ಟಿಸಿಪೇಟ್ಗೆ ಎಲಿಜಿಬಲ್ ಮಾಡ್ಕೊಳ್ತಾರೆ. ಸೊ ಅಲಾಟೆಡ್ ಸೀಟ್ ಗೆಟ್ ವ್ಯಾನಿಶ್ ಫ್ರಮ್ ದ ಎಂಟ್ರಿ ಆಪ್ಷನ್ ಎಂಟ್ರಿ ಲಿಸ್ಟ್. ಹಿ ಕ್ಯಾನ್ ಅಲ್ಟರ್ ದ ಲಿಸ್ಟ್. ಅಲ್ಟರ್ ಅಂದ್ರೆ ನಾವು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಈ ಒಂದು MSRIT ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಸೊ ನಾವು ಯು ಕ್ಯಾನ್ ಅಲ್ಟರ್ ಈ ಮೂರು ಥರ್ಡ್ ಆಪ್ಷನ್ ಇರ್ತಕ್ಕಂಥ ಕಾಲೇಜ್ ಮೇಲೆ ಹಾಕ್ಬೋದು, ಆರ್ಮಿ ಕಾಲೇಜ್ ಅನ್ನ ಕಡೆ ಹಾಕ್ಬೋದು. ಸೊ ಈ ರೀತಿ ಒಂದು ಮಾಡೋ ಚಾನ್ಸಸ್ ಸಿಗುತ್ತೆ ಇಫ್ ಚಾಯ್ಸ್ ತ್ರೀ ತಾವು ಎಲಿಜಿಬಲ್ ಮಾಡಿದ್ದೀರಾ ಅಂದ್ರೆ. ಸೊ ಚಾಯ್ಸ್ ತ್ರೀ ಇಂಪ್ಲಿಫಿಕೇಶನ್ ಇಷ್ಟೇ, ದಟ್ ಈಸ್ ನಾಟ್ ಹ್ಯಾಪಿ ವಿತ್ ದ ಸೀಟ್ ಅಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಅ ಫರ್ದರ್ ರೌಂಡ್ ಬೈ ಡಿಲೀಟಿಂಗ್ ದ ಅಲಾಟೆಡ್ ಸೀಟ್. ಆ ಒಂದು ಸೀಟ್ ಅನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡ್ತಾರೆ ಸೊ ದಟ್ ಹಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಬೈ ರಿಮೂವಿಂಗ್ ದ ಅಲಾಟೆಡ್ ಸೀಟ್. ಅರ್ಥ ಆಗಿದೆ ಅನ್ಕೊಳ್ತೀನಿ ಚಾಯ್ಸ್ ತ್ರೀ ಇಂಪ್ಲಿಫಿಕೇಶನ್ ಇಷ್ಟೇ, ದಟ್ ಈಸ್ ಅನ್ಹ್ಯಾಪಿ ವಿತ್ ದ ಸೀಟ್, ಈಸ್ ಅನ್ಸಟಿಸ್ಫೈಡ್ ವಿತ್ ದ ಸೀಟ್, ಬಟ್ ಹಿ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್ ಬೈ ಡಿಲೀಟಿಂಗ್ ದ ಅಲಾಟೆಡ್ ಸೀಟ್. ಸೊ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಈಗ ಫಸ್ಟ್ ರೌಂಡಲ್ಲಿ ಎಲ್ಲ ಅಲಾಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್ಸ್ ಅನ್ನ ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಅಂದ್ರೆ ಎಲಿಜಿಬಲ್ ಆಗೋಕೆ ಚಾನ್ಸಸ್ ಇರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ ಚಾಯ್ಸ್ ತ್ರೀ. ಸೊ ನೆಕ್ಸ್ಟ್ ಚಾಯ್ಸ್ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಚಾಯ್ಸ್ ಫೋರ್ ಬಗ್ಗೆ. ಸೊ ಚಾಯ್ಸ್ ಫೋರ್ ಇಸ್ ವೆರಿ ಸಿಂಪಲ್, ಚಾಯ್ಸ್ ಫೋರ್ ಏನಿಲ್ಲ. ಸೊ ಜಾನ್ ಹ್ಯಾಸ್ ಗಾಟ್ ಸೀಟ್ ಸಮ್ವೇರ್. ಸೊ ಜಾನ್ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿಯಲ್ಲಿ ಅವನಿಗೆ ಯಾವುದೋ ಬೇಡವಾದ ಒಂದು ಕಾಲೇಜ್ ಕೊಟ್ಟಿದ್ದಾರೆ, ಸೊ ದಟ್ ಈಸ್ ಟೋಟಲಿ ಇಂಟ್ರೆಸ್ಟೆಡ್ ಆ ಒಂದು ಕಾಲೇಜಲ್ಲಿ. ಸೊ ಅವಾಗ ಏನ್ ಮಾಡ್ತಾನೆ ಜಾನ್ ಅಂದ್ರೆ ಚೂಸಸ್ ಫೋರ್ ಅಂದ್ರೆ ಚಾಯ್ಸ್ ಫೋರ್ ಅನ್ನ ಚಾಯ್ಸ್ ಮಾಡ್ತಾರೆ. ಸೊ ಚಾಯ್ಸ್ ಫಾರ್ ಇಂಪ್ಲಿಫಿಕೇಶನ್ ಅಂತ, ದಟ್ ಈಸ್ ಹಿ ಹ್ಯಾಸ್ ಗಾಟ್ ಸಮ್ವೇರ್ ಎಲ್ಸ್, ಸೀಟ್ ಎಲ್ಲೋ ಬೇರೆ ಒಂದು ಮೋಡ್ ಇಂದ ಅವನಿಗೆ ಸೀಟ್ ಸಿಕ್ಕಿದೆ. ಸೊ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕೆ ಆ ಒಂದು ಕೌನ್ಸಿಲ್ ಇಂದ ಅವನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಾಮಿಡಿ ಕೆ ಇಂದ ಹೋಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಇಂದ ಹೋಗಿರ್ಬೋದು ಅಥವಾ ಯಾವುದೇ ಒಂದು ಬೇರೆ ಒಂದು ಒಂದು ಮೆಥಡ್ ಇಂದ ಅವನು ಬೇರೆ ಒಂದು ಕಾಲೇಜ್ ನ ಅಲಾಟ್ ಮಾಡಿರ್ತಕ್ಕಂಥದ್ದು. ಸೊ ಚಾಯ್ಸ್ ಫೋರ್ ಅನ್ನ ತಾವು ಅಲಾಟ್ ಮಾಡಿದ್ರೆ ಹಿ ಕ್ವಿಟ್ಸ್ ಕೌನ್ಸಿಲಿಂಗ್. ಸೊ ಇಷ್ಟೇ ಚಾಯ್ಸ್ ಫಾರ್ ಇಂಪ್ಲಿಫಿಕೇಶನ್, ಹಿ ಹ್ಯಾಸ್ ಗಾಟ್ ಸೀಟ್ ಸಮ್ವೇರ್ ಎಲ್ಸ್ ನಾಟ್ ಫ್ರಮ್ ಕೆ ಇ ಅಲಾಟ್ಮೆಂಟ್. ಸೊ ಹಿ ಕ್ವಿಟ್ಸ್ ಕೆ ಇ ಆಪ್ಷನ್ ಎಂಟ್ರಿ. ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಅನ್ನ ಇಲ್ಲೇ ಕ್ವಿಟ್ ಮಾಡ್ತಾರೆ ಚಾಯ್ಸ್ ಫೋರ್ ಅನ್ನ ಮಾಡಿಬಿಟ್ಟು. ದಟ್ಸ್ ಇಟ್ ಚಾಯ್ಸ್ ಫೋರ್ ಬಗ್ಗೆ. ಸೊ ಇಲ್ಲಿ ಚಾಯ್ಸಸ್ಗಳ ಬಗ್ಗೆ ನಾನು ಆದಷ್ಟು ಹೇಳಿದ್ದೀನಿ, ಅರ್ಥ ಮಾಡಿಸಿದ್ದೀನಿ ನಿಮಗೆ, ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲ ಚಾಯ್ಸಸ್ ಬಗ್ಗೆ. ಸೊ ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್ ಬಗ್ಗೆ ಮೋಸ್ಟ್ ಪ್ರಾಬಬ್ಲಿ ನಾನು ನಿಮಗೆ ಕನ್ವಿನ್ಸ್ ಮಾಡಿರ್ಬೋದು ಅರ್ಥ ಮಾಡ್ಕೊಳ್ಳೋಕೆ. ಸೊ ಜಸ್ಟ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ದಟ್ ಈಸ್ ಚಾಯ್ಸ್ ಒನ್, ನಿಮ್ಮ ಆ ಕಾಲೇಜ್ ಹ್ಯಾಪಿ ಆಗಿದ್ದೀರಾ ಅಂತ ಹೇಳಿದ್ರೆ ಚಾಯ್ಸ್ ಒನ್ ಅನ್ನ ಅಪ್ಲೈ ಮಾಡ್ಕೊಂಡು ತಾವು ಕಾಲೇಜಿಗೆ ಹೋಗ್ಬೋದು. ಇಲ್ಲ ಚಾಯ್ಸ್ ಟು, ಓಕೆ ಮಾಡರೇಟ್ಲಿ ಹ್ಯಾಪಿ ಬಟ್ ಇನ್ನು ನೆಕ್ಸ್ಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಹೇಳಿ ಚಾಯ್ಸ್ ಟೂನ ಎಂಟರ್ ಮಾಡ್ಬೋದು. ಇಲ್ಲ ಚಾಯ್ಸ್ ತ್ರೀ ಅಂತ ಕೂಡ ಎಂಟರ್ ಮಾಡ್ಬೋದು ಇಫ್ ನನಗೆ ಆ ಕಾಲೇಜ್ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ಐ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಅ ಫರ್ದರ್ ರೌಂಡ್. ಆ ಒಂದು ಕಾಲೇಜ್ ಅನ್ನ ಡಿಲೀಟ್ ಮಾಡಿಕೊಂಡು ತಾವು ಚಾಯ್ಸ್ ತ್ರೀ ಅನ್ನ ಎಂಟರ್ ಮಾಡ್ಕೊಂಡು ಫರ್ದರ್ ರೌಂಡ್ಗೆ ಎಲಿಜ್ ಆಗ್ಬೋದು. ಇನ್ನು ಚಾಯ್ಸ್ ಫೋರ್, ನಿಮ್ಗೆ ಎಲ್ಲೋ ಬೇರೆ ಕಡೆ ಸೀಟ್ ಸಿಕ್ಕಿದೆ ಅಂದ್ರೆ ಚಾಯ್ಸ್ ಫೋರ್ ಅನ್ನ ತಾವು ಹಾಕ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.